ಮಾತಿಗೆ ನಿಂತ್ರೆ ಇದ್ದವರು ತಲೆ ತೂಗಿ ನಿದ್ದೆಗೆ ಜಾರಬೇಕು ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾದವರು ತಲೆ ತಿರುಗಿ ಬಿದ್ದು ಬಿಡಬೇಕು ಇನ್ನು ಇವರು ಯುವಜನತೆಯ ರೋಲ್ ಮಾಡೆಲ್ ಬಡವರ ಬಂಧು ಯುವಕರ ಆಶಾಕಿರಣ ಟಿವಿ ಮಾಧ್ಯಮಗಳ ಪಾಲಿನ ಟಿಆರ್ಪಿ ಮಾಲ್ ಕೂಡ ಈತನೇ ಧರ್ಮ ಮೋಕ್ಷ ವೇದ ಉಪನಿಷತ್ತುಗಳು ಎಲ್ಲವೂ ಈತನಲ್ಲೇ ಅಂತರ್ಗತ ಒಟ್ಟಾರೆ ಭವಿಷ್ಯದಲ್ಲಿ ಒಳ್ಳೆ ರಾಜಕಾರಣಿಯಾಗುವ ಎಲ್ಲ ಅರ್ಹತೆಗಳು ಈತನಿಗೆ ಕರತಲಾಮಲಕ ಅಂದ್ರೆ ತಪ್ಪಾಗಲಾರದು ಇತ್ತೀಚೆಗೆ ರಾಷ್ಟ್ರೀಯ ಪಕ್ಷ ಸೇರ್ಪಡೆ ಆಗ್ತಾರೆ ಅನ್ನೋ ಪುಕಾರು ಕೂಡ ಎದ್ದಿತ್ತು ಈತ ಬೇರ್ಯಾರೂ ಅಲ್ಲ ಪೊಲೀಸ್ ಇಲಾಖೆಯಲ್ಲಿ ಸಿಂಗಂ ಎಂದೇ ಖ್ಯಾತರಾಗಿರುವ ರವಿ ಡಿ ಚನ್ನಣ್ಣನವರ್ ನಮ್ಮ ರಾಜ್ಯದ ಪೊಲೀಸ್ ಇಲಾಖೆಗೆ ಅದರದೇ ಆದ ಇತಿಹಾಸವಿದೆ ಇಲ್ಲಿ ಕೆಲಸ ಮಾಡಿದ ಅನೇಕ ಸೂಪರ್ ಕಾಪ್ಗಳ ಬದುಕು ಸಿನಿಮಾಗಳಾಗಿವೆ ಅನೇಕ ಪೊಲೀಸರು ಸಿನಿಮಾವನ್ನೇ ಮೆಟ್ಟಿಲಾಗಿಸಿಕೊಂಡು ಜನಪ್ರಿಯತೆಯ ಉತ್ತುಂಗದಲ್ಲಿ ಮಂತ್ರಿ ಮಹೋದರಿಯರು ಆಗಿದ್ದಾರೆ ಕೆಲ ವರ್ಷಗಳಿಂದ ಪೊಲೀಸ್ ಇಲಾಖೆಯಲ್ಲಿ ತನ್ನದೇ ಇಮೇಜ್ ಇಟ್ಟುಕೊಂಡಿರುವ ಚನ್ನಣ್ಣನವರ ಮೇಲೆ ಲಂಚ ಪಡೆದ ಗಂಭೀರ ಆರೋಪ ಕೇಳಿ ಬಂದಿದೆ ಹಾಗಾದ್ರೆ ಚನ್ನಣ್ಣನ ಮೇಲೆ ಬಂದಿರುವ ಆರೋಪ ಏನು ಅನ್ನೋದನ್ನ ನಾವು ನಿಮಗೆ ಹೇಳ್ತೀವಿ ನೋಡಿ ಆನೇಕಲ್ ತಾಲೂಕಿನ ಮಾರನಾಯ್ಕನಹಳ್ಳಿಯ ಅಶೋಕ್ ತಿಮ್ಮರಾಯಸ್ವಾಮಿ ಬ್ಲೂ ಮೆಟಲ್ ಕ್ರಷರ್ ನಡೆಸುತ್ತಿದ್ದರಂತೆ ಈ ಕ್ರಷರ್ ಮುಚ್ಚುವ ಹಂತದಲ್ಲಿದೆ ಹೊಸದಾಗಿ ಉದ್ಯಮ ನಡೆಸಲು ಮಂಜುನಾಥ್ ಎಂಬ ವ್ಯಕ್ತಿಯಿಂದ ನಲವತ್ತು ಲಕ್ಷ ಹಣ ಪಡೆದಿದ್ರಂತೆ ಅದೇ ಫ್ಯಾಕ್ಟರಿ ಮಾರಿದ್ರೆ ಅದರಲ್ಲಿ ಬರುವ ಹಣದಿಂದ ಹೊಸದಾಗಿ ಆದಿಬೈರವ ಬ್ಲೂ ಮೆಟಲ್ ಕ್ರಷರ್ ಉದ್ಯಮ ನಡೆಸಬಹುದು ಎಂದು ಮಂಜುನಾಥ್ ಎಂಬುವವರನ್ನ ಅಶೋಕ್ ನಂಬಿಸಿದ್ರಂತೆ ಇದನ್ನ ನಂಬಿದ ಮಂಜುನಾಥ್ ಕಾರ್ಖಾನೆಯನ್ನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೂರು ಪಾಯಿಂಟ್ ಒಂಬತ್ತು ಆರು ಕೋಟಿಗೆ ಮಾರಾಟ ಮಾಡಿ ಬಂದ ಹಣವನ್ನ ಡಿಡಿ ರೂಪದಲ್ಲಿ ಅಶೋಕ್ ಎಂಬುವವರಿಗೆ ನೀಡಿದ್ರಂತೆ ಈ ಹಣವನ್ನ ಅಶೋಕ್ ಬೇರೆ ಬೇರೆಯವರ ಖಾತೆಗೆ ಆರ್ಟಿಜಿಎಸ್ ಮೂಲಕ ಮಂಜುನಾಥ್ರಿಂದ ವರ್ಗಾವಣೆ ಮಾಡಿಸಿದಂತೆ ಬಳಿಕ ತನಗಾದ ಅನ್ಯಾಯಕ್ಕೆ ನ್ಯಾಯ ದೊರಕಿಸುವಂತೆ ಈ ಹಿಂದೆ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಆಗಿದ್ದ ರವಿ ಡಿ ಚೆನ್ನಣ್ಣನವರ ಬಳಿ ಮಂಜುನಾಥ್ ಮನವಿ ಮಾಡಿಕೊಂಡಿದ್ದರಂತೆ ಆದರೆ ಮಂಜುನಾಥ್ಗೆ ನ್ಯಾಯ ಕೊಡಿಸುವ ಬದಲು ಆಪಾದಿತನ ಬಳಿಯೇ ರವಿ ಡಿ ಚೆನ್ನಣ್ಣನವರ್ ಹಾಗೂ ಆತನ ಟೀಂ ಐವತ್ತೈದು ಲಕ್ಷ ಪಡೆದಿದ್ದಾರೆ ಅನ್ನೋ ಆರೋಪ ಎದುರಾಗಿದೆ ಅದರಲ್ಲಿ ರವಿ ಡಿ ಚೆನ್ನಣ್ಣನವರಿಗೆ ಇಪ್ಪತ್ತೈದು ಲಕ್ಷ ಡಿವೈಎಸ್ಪಿಗೆ ಹದಿನೈದು ಲಕ್ಷ ಹಾಗೂ ಡಿವೈಎಸ್ಪಿ ಕಚೇರಿಯ ಸಿಬ್ಬಂದಿಗೆ ಹತ್ತು ಲಕ್ಷ ಹಣವನ್ನು ನೀಡಿರುವುದಾಗಿ ಆರೋಪಿ ಅಶೋಕ್ ಕಂದಪ್ಪ ಮತ್ತು ಸಂಪತ್ ಎಂಬುವವರ ಮುಂದೆ ಹೇಳಿಕೊಂಡಿರುವುದಾಗಿ ದೂರುದಾರ ಮಂಜುನಾಥ್ ರಾಜ್ಯ ಮುಖ್ಯ ಕಾರ್ಯದರ್ಶಿಗೆ ನೀಡಿರುವ ತಮ್ಮ ದೂರಿನಲ್ಲಿ ತನಗಾಗಿರುವ ಮೋಸವನ್ನ ಉಲ್ಲೇಖಿಸಿದ್ದಾರೆ ಸ್ವಾಭಿಮಾನದ ಪಾಠ ಶಿಕ್ಷಣದ ಪಾಠ ಚಾರಿತ್ರೆಯ ಪಾಠ ಬದುಕಿನ ಪಾಠ ಶಾಲಾ ಮೋಟಿವೇಶನ್ ಸ್ಪೀಚ್ ಹೇಳೋದರಲ್ಲಿ ಎತ್ತಿದ ಕೈ कॉलेजु ಊರ ಹಬ್ಬ ಹರಿದಿನಗಳಲ್ಲಿ ಮುಖ್ಯ ಅತಿಥಿಯಾಗಿ ಭಾಗಿಯಾಗಲಿಕ್ಕೆ ಪುರುಸೋತ್ತೇ ಇಲ್ಲದಷ್ಟು ಪಾಪ್ಯುಲಾರಿಟಿ ಕೆಲವೇ ವರ್ಷಗಳಲ್ಲಿ ಇಲಾಖೆಯಲ್ಲಿ ಯಾರಿಗೂ ದಕ್ಕದ ದೊಡ್ಡ ಮಟ್ಟದ ಇಮೇಜ್ ಗಳಿಸಿದ ಚನ್ನಣ್ಣನ ವೃತ್ತಿ ಬದುಕಿನ ಮುಂದೆ ಇದೀಗ ಲಂಚ ಪಡೆದು ವಂಚಿಸಿರುವ ಆರೋಪ ದುತ್ತೆಂದು ಎದುರಾಗಿ ನಿಂತಿದೆ ಕಾರ್ಯಕ್ರಮವೊಂದರಲ್ಲಿ ಮನೆಯ ಯಜಮಾನನಾದವನು ಕಷ್ಟ ಸುಖಗಳ ಅರಿವಿರಬೇಕು ಏನೆಲ್ಲ ಅವಶ್ಯಕತೆ ಬೇಕಾಗುತ್ತೆ ಅನ್ನುವುದನ್ನ ಮನೆ ಯಜಮಾನ ಅರಿತಿರಬೇಕು ಎಂಬಂತ ಮಾತುಗಳನ್ನಾಡಿದ್ದ ಚನ್ನಣ್ಣನವರಿಗೆ

ಅಲ್ವೇ ಪುನೀತ್ ರಾಜ್ಕುಮಾರ್ ಅಥವಾ ಈ ಬಹಳ ಹೈಪ್ ಮಾಡಿ ಬ್ಯೂರೋ ರಿಪೋರ್ಟ್ ದೊಡಗರೆ ನ್ಯೂಸ್